गाइस वेलकम टू माय अनदर वीडियो नानु अजीत सो इवत्तिन वीडियो दल्ली नावु डैनोसर गळ बग्गे तिळ्कोळ्ळक्के होरटिद्दीवि सो डैनोसर अंद तक्षण नम्म एल्लरिगू कूड निमगू कूड ननगू कूड एल्लरिगू कूड ओंदु नेनपु आगुत्ते अंद्रे ओंदु फिल्म नावु चिक्क वयस्सल्लि इद्दाग नोड्ता इद्दंत आ ओंदु फिल्म जुरासिक पार्क सो एल्लरिगू कूड आ क्षणगळु नेनपु आगे आगुत्ते याकंद्रे अवागिन ओंदु ಸೀಸನ್ ಅಲ್ಲಿ ಬೆಸ್ಟ್ ಆಗಿ ಬಂದಂತ ಒಂದು ಫಿಲಮ್ ಅಂದ್ರೆ ಅದು ಜುರಾಸಿಕ್ ಪಾರ್ಕ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಷ್ಟು ಆಡಿಯನ್ಸ್ ಗಳ ಗಮನವನ್ನು ಸೆಳೆದಂತ ಒಂದು ಫಿಲಮ್, ಅಷ್ಟು ಒಂದು ಕ್ರಿಯೇಟಿವ್ ಆಗಿದ್ದಂತ ಒಂದು ಫಿಲಮ್ ಅಂತ ಹೇಳ್ಬೇಕು. ಸೊ ಅದೇ ತರ ನಾವು ಇವತ್ತು ಡೈನೋಸರ್ ಗಳ ಒಂದು ತಮಿಳ್ನಾಡಲ್ಲಿ ಡೈನೋಸರ್ ಗಳ ಎಗ್ ಗಳು ದೊರೆತಿದೆ ಅಂತ ಹೇಳ್ತಿದ್ದಾರೆ, ಡೈನೋಸರ್ ನ ಮೊಟ್ಟೆ ದೊರೆತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದು ನಿಜವಾಗ್ಲೂ ದೊರೆತಿದೆಯಾ ಇಲ್ಲ ಅದಕ್ಕಿಂತ ಏನಾದರೂ ಒಂದು ವಿಶಿಷ್ಟವಾದ ಜೀವಿಯ ಎಗ್ ದೊರೆತಿದೆಯಾ ಅನ್ನೋದ್ರ ನೋಡೋದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮರ್ಯಾದೆ ಪ್ರೆಸ್ ಮಾಡಬೇಕು. ಅವಾಗ ಮಾತ್ರ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ನ ಒಂದು ತಲುಪದೆ ನೀವು ಕೂಡ ಬೇಗನೆ ನನ್ನ ವಿಡಿಯೋಸ್ಗಳನ್ನ ನೋಡಿ ಎಂಜಾಯ್ ಮಾಡ್ಬೋದು. ಓಕೆ ಗೈಸ್, ವಿಡಿಯೋದಾಗ ಹೋಗೋಣ. ಓಕೆ ಗೈಸ್, ಕಮಿಂಗ್ ಇನ್ ಟು ದ ಟಾಪಿಕ್, ಈ ಡೈನೋಸರ್ಗಳ ಒಂದು ಥಿಯರಿನ ತಗೊಂಡ್ರೆ ಇವತ್ತಿಗೆ ಈ ಟಾಪಿಕ್ ನಾವು ಮುಗಿಸಕ್ ಆಗಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ಡೈನೋಸರ್ ನ ಥಿಯೋರಿನ ತಗೊಂಡ್ರೆ ತುಂಬಾ ದೊಡ್ಡದಾದಂತ ಒಂದು ಟಾಪಿಕ್, ಬಟ್ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡಕ್ ಹೊರಟಿಲ್ಲ ಇವತ್ತು. ನಾವು ಯಾವ ಬಗ್ಗೆ ಮಾತಾಡಕ್ ಹೊರಟಿದೀವಿ ಅಂದ್ರೆ ಡೈನೋಸರ್ ನ ಮೊಟ್ಟೆಯ ಚರ್ಚೆ ಇವಾಗ ಯಾಕೆ ಬಂತು ಅಂತ ನೋಡೋಣ. ಯಾಕಂದ್ರೆ ರೀಸೆಂಟ್ಲಿ ಒಂದು 4 ಡೇಸ್ ಬಿಫೋರ್ ಬಂದ್ಬಿಟ್ಟು ನಾನು ನ್ಯೂಸ್ ನೋಡಿದೆ, ಅರಿಯಲೂರ್ನ ಒಂದು ತಮಿಳ್ನಾಡಿನ ಅರಿಯಲೂರು ಅನ್ನೋ ಒಂದು ಡಿಸ್ಟ್ರಿಕ್ಟ್ ನ ಕುನ್ನೂರ್ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಫಾಸಿಲ್ ಅನ್ನು ಕಂಡುಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಫಾಸಿಲ್ ಅಂದ್ರೆ ಹಂಡ್ರೆಡ್ಸ್ ಆಫ್ ಎಗ್ಸ್ ನ ಡೈನೋಸರ್ ಎಗ್ಸ್ ನ ಕಂಡುಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ಹಾಗೆ ನ್ಯೂಸ್ ಸ್ಪ್ರೆಡ್ ಮಾಡಿದೆ ಅಷ್ಟೇ, ಬಟ್ ನಿಜವಾಗಿ ಅದು ಬೇರೆನೇ ಅಂಶ ಇದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ಫಾಸಿಲ್ ಅಂದ್ರೆ ಏನಂತ ನಾವು ತಿಳ್ಕೊಬಿಡೋಣ. ಫಾಸಿಲ್ ಅಂದ್ರೆ ಕನ್ನಡದಲ್ಲಿ ಪಳೆಯುಳಿಕೆ ಅಂತ ಹೇಳ್ತಾರೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾನು ಹೇಳ್ಬೇಕಾಗಿಲ್ಲ ಆದ್ರೂ ಹೇಳ್ತೀನಿ ಪರವಾಗಿಲ್ಲ ಗೊತ್ತಿಲ್ಲದವರಿಗೆ. ಸೊ ಫಾಸಿಲ್ ಅಂದ್ರೆ ಇವಾಗ ಒಂದು ಪ್ರಾಣಿ ಒಂದು 1000 ವರ್ಷಗಳ ಹಿಂದೆ ಸತ್ತೋಗಿರುತ್ತೆ. ಸೊ ಅದರ ದೇಹ ಮಣ್ಣಿನ ಅಡಿಯಲ್ಲಿ ಊತೋಗಿರುತ್ತೆ. ಸೊ ಅಂತ ಊತೋಗಿದ ಸಮಯದಲ್ಲಿ ಒಂದು 200 ವರ್ಷನೋ 300 ವರ್ಷನೋ 500 ವರ್ಷನೋ ಬಿಟ್ಟು ನಡೆಯುವಂತ ಒಂದು ಕ್ರಿಯೆಯಲ್ಲಿ ಆ ಒಂದು ಪ್ರಾಣಿಯಿಂದ ಬರುವಂತ ಒಂದು ಪಳೆಯುಳಿಕೆಯನ್ನು ಫಾಸಿಲ್ ಅಂತ ಹೇಳ್ತಾರೆ. ಸೊ ಪಳೆಯುಳಿಕೆ ಅಂದ್ರೆ ಈಗ ಡೀಸೆಲ್ ತಗೋಬಹುದು, ಪೆಟ್ರೋಲ್ ತಗೋಬಹುದು, ಇದೆಲ್ಲ ಒಂಥರ ಪಳೆಯುಳಿಕೆನೇ. ಯಾಕಂದ್ರೆ ಇಂಥ ಒಂದು ಪ್ರಾಣಿಗಳು ಸತ್ತೆ ಆ ಒಂದು ಇಂಧನಗಳು ನಮಗೆ ಈಗ ಸಿಗ್ತಾ ಇದೆ, ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಗೈಸ್. ಫಾಸಿಲ್ ಅಂದ್ರೆ ಇನ್ನ ನೆನ್ಪಿಟ್ಕೊಳ್ಳಿ, ಈಗ ಡೈನೋಸರ್ಸ್ ಒಂದು ಎಗ್ ಸಿಕ್ಕಿದೆ ಅಂದ್ರೆ ಅದು ಕೂಡ ಒಂದು ಫಾಸಿಲ್ ಆಗಿರುತ್ತೆ. ಬಟ್ ಆ ಒಂದು ವಿಲೇಜ್ ಅಲ್ಲಿ ಕುನ್ನೂರ್ ಅನ್ನೋ ಒಂದು ವಿಲೇಜ್ ನಲ್ಲಿ ಅರೆಯಲೂರ್ ಅನ್ನೋ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಸಿಕ್ಕಿದಂತ ಒಂದು ಎಗ್ಸ್ ಬಂದ್ಬಿಟ್ಟು ಡೈನೋಸರ್ ನ ಎಗ್ ಅಲ್ಲ ಅದು. ಯಾಕಂದ್ರೆ ನ್ಯೂಸ್ ಗಳ ಹಾಗೆ ಒಂದು ಸ್ಪ್ರೆಡ್ ಮಾಡ್ತಾ ಇದೆ ಈಗ. ಯಾಕಂದ್ರೆ ಆ ಅರಿಯಲೂರು ಅನ್ನೋ ಒಂದು ಗ್ರಾಮದಲ್ಲಿ ನೀವು ತಗೊಂಡ್ರೆ ಅದೊಂದು ಹಿಸ್ಟೋರಿಕಲ್ ಪ್ಲೇಸ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಹಲವಾರು ಪಳೆಯುಳಿಕೆಗಳು ಅಲ್ಲಿ ಸಿಕ್ಕಿದೆ ಇದುವರೆಗೆ. ಡೈನೋಸರ್ದು ಸಿಕ್ಕೇ ಇಲ್ವಾ ಅಂತ ಹೇಳಿದ್ರೆ ಸಿಕ್ಕಿದೆ ಗೈಸ್, 1990s ಅಲ್ಲಿ ಸಿಕ್ಕಿದೆ ಅಲ್ಲಿ. ಸೊ ಆ 1990s ಅಲ್ಲಿ ಸಿಕ್ಕಿದ ಆ ಎಗ್ಸ್ ಗಳನ್ನು ಪರಿಶೋಧನೆ ಮಾಡಿ ಅದರ ಒಂದು ರಿಸಲ್ಟ್ ಅನ್ನ ತಗೋಬೇಕಾದ್ರೆ 2000 ಇಯರ್ಸ್ ಆಯ್ತು. ಸೊ 2000 ನಮಗೆ ಗೊತ್ತಾಗಿದೆ, 10 ವರ್ಷ ಬಿಟ್ಬಿಟ್ಟೆ ನಮಗೆ ಅದು ಡೈನೋಸರ್ ಎಗ್ ಅಂತ ಗೊತ್ತಾಗಿದೆ. ಯಾಕಂದ್ರೆ ನಮ್ದು ಟೆಕ್ನಾಲಜಿ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಇಂಡಿಯಾದಲ್ಲಿ. 10 ವರ್ಷ ಬಿಟ್ಟೆ ಅದು ನಮಗೆ ಡೈನೋಸರ್ ಎಗ್ ಅಂತ ಗೊತ್ತಾಗಿದೆ. ಬಟ್ ಇವಾಗ ಸಿಕ್ಕಿದಂತ ಎಗ್ಸ್ ಗಳು 100 ಎಗ್ಸ್ಗಳು ನಾನು ಪಿಕ್ಸ್ ಹಾಕ್ತೀನಿ. ಅದು ಬಂದ್ಬಿಟ್ಟು ಯಾವುದು ಅಂತ ನೋಡಿದ್ರೆ ನೀವು ಅಮನಾಯ್ಡ್ ಅನ್ನೋ ಒಂದು ಹಳೆಯ ಕಾಲದ ಒಂದು ಜೀವಿ ಅಂತ ಹೇಳ್ತಾರೆ, ಸಮುದ್ರದಲ್ಲಿ ವಾಸ ಮಾಡ್ತಾ ಇದ್ದಂತ ಒಂದು ಜೀವಿ. ಇದು ತುಂಬಾ ದೊಡ್ಡ ಬೃಹತ್ ಆಕಾರದ ಒಂದು ಜೀವಿ ಆಗಿರುತ್ತೆ ಈ ಅಮೋನಾಯ್ಡ್ ಬಂದ್ಬಿಟ್ಟು. ಇದ್ರ ಎಗ್ ಅಂತ ಹೇಳ್ತಾ ಇದಾರೆ ಇದನ್ನೆಲ್ಲ. ಸೊ ಇದು ಕೂಡ ಒಂದು ಪಳೆಯುಳಿಕೆನೆ. ಯಾಕಂದ್ರೆ ಇದ ಈ ಪ್ರಾಣಿ ಈ ಜೀವಿಯನ್ನು ಯಾರು ಕೂಡ ನೋಡೇ ಇರಲ್ಲ, ತುಂಬಾ ಹಳೆಯ ಕಾಲದ ಒಂದು ಜೀವಿ ಅಂತಾನೆ ಹೇಳ್ಬೇಕು. ಇಂಥ ಜೀವಿಗಳೆಲ್ಲ ಬದುಕಿದ್ವ ಅಂತ ಒಂದು ಆಶ್ಚರ್ಯ ಪಡುವಂತ ಒಂದು ವಿಷಯವನ್ನು ಅರಿಯಲೂರ್ ಗ್ರಾಮದಲ್ಲಿ ನಮ್ಮ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬೇಕು. ಅಲ್ಲಿನ ಜನರು ಇದನ್ನು ಡೈನೋಸರ್ ಮೊಟ್ಟೆ ಅಂತ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಯಾಕಂದ್ರೆ ಅಲ್ಲಿ ಹಲವಾರು ಮೊಟ್ಟೆಗಳು ಸಿಗ್ತಾನೆ ಇರುತ್ತೆ, ಪಳೆಯುಳಿಕೆಗಳು ಸಿಗ್ತಾನೆ ಇರುತ್ತೆ. ಸೊ ಇದರಿಂದ ಅಲ್ಲಿನ ಜನರು ಯಾವುದೇ ಒಂಥರ ಒಂದು ರೌಂಡ್ ಶೇಪ್ ಅಲ್ಲಿ ಏನ್ ನೋಡಿದ್ರು ಕೂಡ ಇದನ್ನು ಅವರು ಮೊಟ್ಟೆ ಡೈನೋಸರ್ ಮೊಟ್ಟೆ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ 1990s ಅಲ್ಲಿ ಅಲ್ಲಿ ಸಿಕ್ಕಿದೆ ಡೈನೋಸರ್ ನ ಮೊಟ್ಟೆ, ಅಲ್ಲಿ ದೊರೆತಿದೆ. ನಮ್ಮ ಇಂಡಿಯಾದಲ್ಲಿ ಒಂದು ಡೈನೋಸರ್ ಮೊಟ್ಟೆ ದೊರೆತಿದೆ ಅಂದ್ರೆ ಅದು ತುಂಬಾ ದೊಡ್ಡ ನಮ್ಮ ಒಂದು ಗೌರವವಾದಂತ ವಿಷಯ, ಒಂದು ಹೆಮ್ಮೆ ಪಡುವಂತ ವಿಷಯ. ಯಾಕಂದ್ರೆ ಯಾವ ದೇಶದಲ್ಲಿ ದೊರೆತ ಒಂದು ವಿಷಯಗಳೆಲ್ಲ ಇಂಡಿಯಾದಲ್ಲಿ ನಡೆದಿದೆ, ನಮ್ಮ ಒಂದು ಇಂಡಿಯಾದ ಒಂದು ಚಿಕ್ಕ ಗ್ರಾಮದಲ್ಲಿ ಈ ತರ ಒಂದು ಜೀವಿಯ ಒಂದು ಮೊಟ್ಟೆ ಡೈನೋಸರ್ ನ ಮೊಟ್ಟೆ ಎಲ್ಲ ಸಿಕ್ಕಿದೆ ಅಂದ್ರೆ ಇದೆಲ್ಲ ಬದುಕಿದೆ ಅಂದ್ರೆ ಇಂಡಿಯಾ ಏನೋ ಒಂಥರ ಒಂದು ಡಿಫ್ರೆಂಟ್ ಕಂಟ್ರಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಯಾವ ಒಂದು ದೇಶದಲ್ಲಿ ತಗೊಂಡ್ರು ನೀವು ಇದನ್ನ ನೋಡಕ್ ಸಾಧ್ಯ ಇಲ್ಲ. ಬಟ್ ಡೈನೋಸರ್ ಮೊಟ್ಟೆಗಳು ನಾರ್ತ್ ಅಮೇರಿಕಾದಿಂದ ಒಂದು ಡೈನೋಸರ್ ಈ ಕಂಡುಹಿಡಿದಿರಲಿ, ನಾರ್ತ್ ಅಮೇರಿಕಾದ ಒಂದು ಡೈನೋಸರ್ ಕೂಡ ಅಲ್ಲಿ ಆ ಮೊಟ್ಟೆಯನ್ನು ಇಟ್ಟಿದೆ ಅಂತ ಹೇಳ್ತಿದ್ದಾರೆ. ನಾರ್ತ್ ಅಮೇರಿಕಾದಲ್ಲೂ ಕೂಡ ಹಲವಾರು ಒಂದು ಜೀವಿಗಳು
ಡೈನೋಸರ್ಗಳು ವಾಸವಾಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ನೀವು ಇವಾಗ ಅರಿಯಲೂರ್ನ ತಗೊಂಡ್ರೆ ನಾನು ಅವಾಗಲೇ ಅಮನಾಯ್ಡ್ ಜೀವಿ ಸಮುದ್ರದಲ್ಲಿ ವಾಸ ಮಾಡುತ್ತೆ ಅಂತ ಹೇಳಿದ್ದಲ್ವಾ. ಸೊ ಆ ಸಮುದ್ರದಲ್ಲಿ ವಾಸ ಮಾಡುವ ಜೀವಿ ಆ ಅರಿಯಲೂರ್ ಅನ್ನೋ ಒಂದು ಲ್ಯಾಂಡ್ ಏರಿಯಾಗೆ ಹೇಗೆ ಬಂತು, ಹೇಗೆ ಸಾಧ್ಯ ಇದು ಅಂತ ನೀವು ಕೇಳಿದ್ರೆ, ಭೂಮಿ ಹುಟ್ಟಿ 4.5 ಬಿಲಿಯನ್ ಇಯರ್ಸ್ ಆಗಿದೆ, ಎಷ್ಟೋ ವರ್ಷಗಳಾಗಿದೆ, ಎಷ್ಟೋ ಕೋಟಿ ಕೋಟಿ ಕೋಟ್ಯಾಂತರ ವರ್ಷಗಳಾಗಿದೆ. ಅದೇ ತರ ಕೋಟ್ಯಾಂತರ ವರ್ಷದಲ್ಲಿ ಭೂಮಿ ಒಂದು ಎಕ್ಸ್ಪ್ಲೋಷನ್ ಇಂದ ಹುಟ್ಟಿದಾಗ, ಸೊ ಈ ಭೂಮಿಯಲ್ಲಿ ನೀರು ಬರ ನೀರು ಕ್ರಿಯೇಟ್ ಆಗಲು ತುಂಬಾ ವರ್ಷ ಬೇಕಾಗಿದೆ. ಸಸ್ಯ ಕ್ರಿಯೇಟ್ ಆಗಲು, ಒಂದು ಪ್ರಾಣಿ ಕ್ರಿಯೇಟ್ ಆಗೋದಕ್ಕೆ, ಎಲ್ಲ ಕ್ರಿಯೇಟಿವ್ಸ್ಗೆ ತುಂಬಾ ವರ್ಷಗಳೇ ಬೇಕಾಗಿದೆ. ಸೊ ಆ ತರ ಇರಬೇಕಾದ್ರೆ ಒಂದು 6 ಕೋಟಿ ಹಿಂದೆ ವರ್ಷ ತಗೊಂಡ್ರೆ ನೀವು ಅರಿಯಲೂರ್ ಅನ್ನೋ ಈ ಸೌತ್, ಈಗ ಎಲ್ಲ ಇಲ್ವಾ ತಮಿಳ್ನಾಡು ಸೌತ್ ಝೋನ್ ಬಂದ್ಬಿಟ್ಟು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇದೆಲ್ಲ ಕೂಡ ಸಮುದ್ರವಾಗಿತ್ತು ಅಂತ ಹೇಳ್ತಿದ್ದಾರೆ. ಇದು ಲ್ಯಾಂಡ್ ಏರಿಯಾನೇ ಆಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಸಮುದ್ರ ಏರಿಯಾದಲ್ಲಿ ಅವಾಗ ವಾಸ ಮಾಡ್ತಿದ್ದ ಜೀವಿ ಬಂದ್ಬಿಟ್ಟು ಅಮನಾಯ್ಡ್ ಅಂತ ಹೇಳಿದ್ದಾರೆ. ಸೊ ಇದರಿಂದ ಅಲ್ಲಿ ಅದು ಮೊಟ್ಟೆಯನ್ನು ಹಾಕಿರ್ಬೋದು, ಆ್ಯಂಡ್ ಯಾವುದೋ ಒಂದು ಎಕ್ಸ್ಪ್ಲೋಷನ್ ಕಾರಣದಿಂದಾಗಿ, ಜ್ವಾಲಾಮುಖಿ ಕಾರಣದಿಂದಾಗಿ ವ್ಯಾಲ್ಕನೈಸ್ ಒಡೆದಿದ್ರಿಂದ ಸೊ ಸಮುದ್ರದಲ್ಲಿ ಇದ್ದಂಥ ನೀರು ಉಕ್ಕಿ ಬರಲು ಸ್ಟಾರ್ಟ್ ಆಗುತ್ತೆ. ಉಕ್ಕಿ ಬಂದು ಎಲ್ಲವನ್ನು ಸುನಾಮಿ ಥರ ಹೊಡ್ಕೊಂಡೋಗಿ ಆ ಒಂದು ಜೀವಿಗಳನ್ನ ಎಲ್ಲ ಕೂಡ ನಾಶ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಹಂತವಾಗಿ ಅಗಿವಾಗ ಅಲ್ಲೊಂದು ದೊಡ್ಡ ಒಂದು ಕೆರೆ ಇತ್ತು, ಅದನ್ನು ಹೂಳು ತೆಗಿಬೇಕಾದ್ರೆ ಈ ಮೊಟ್ಟೆಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಹಂತವಾಗಿ ಒಂದು 100 ಅಡಿ ಅಗ್ದ ತಕ್ಷಣ ಒಂದು ಎಗ್ ಸಿಕ್ಕಿದ್ರೆ, ಇನ್ನೊಂದು 50 ಅಡಿ ಕೆಳಗೆ ಹೋದ್ರೆ ಒಂದು ಎಗ್ ಸಿಗ್ತಾ ಇದೆ. ಸೊ ಇದು ಹಂತ ಹಂತವಾಗಿ ನಡೆದಂತ ಒಂದು ಕ್ರಿಯೆ ಆಗಿದೆ, ಅಂಡ್ ಹಂತ ಹಂತವಾಗಿ ಜೀವಿಗಳು ಬದುಕಿದ್ದವು. ಒಂದು ಅವರ ತಾತ ಇದ್ರೆ ಅವ್ರ ಮುತ್ತಾತ, ಅವ್ರ ಮುತ್ತಾತ ಆ ಥರ ಬದುಕಿದ್ದಂತ ಒಂದು ಸ್ಟೇಜ್ ಅಲ್ಲಿ ನಾವು ರೆಕ್ಟಿಫೈ ಮಾಡ್ತಾ ಇದ್ದೀವಿ ಅಂತ ಆ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಹಾಗೆ 1843 ಈ ಬ್ರಿಟಿಷರು 32 ಬಾಕ್ಸಸ್ ನ ಪಳೆಯುಳಿಕೆಗಳನ್ನ ಬ್ರಿಟಿಷ್ ಇಂಗ್ಲೆಂಡ್ಗೆ ರಫ್ತು ಮಾಡಿದ್ದಾರೆ ಅಂತ ಹೇಳ್ತಿದ್ರೆ, ಆ 32 ಬಾಕ್ಸ್ಗಳಲ್ಲೂ ಕೂಡ ಇಂಡಿಯಾದಲ್ಲಿ ಇದ್ದಂತ ಒಂದು ಪಳೆಯುಳಿಕೆಗಳು ತುಂಬಾನೇ ಅಮೂಲ್ಯವಾದದ್ದು, ಬೆಲೆಯನ್ನು ಕಟ್ಟಲು ಸಾಧ್ಯವೇ ಆಗದು ಅಂತ ಹೇಳ್ಬೇಕು. ಅಷ್ಟು ದೊಡ್ಡ ಪಳೆಯುಳಿಕೆಗಳೆಲ್ಲ ನಮ್ಮ ಬ್ರಿಟಿಷರು ಎಲ್ಲವನ್ನು ಅವರ ಒಂದು ಊರಿಗೆ ಸಾಗಿಸಿದ್ದಾರೆ ಅಂತ ಹೇಳ್ಬೇಕು. ಅದೇ ತರ ಇಂಡಿಯಾ ಎಷ್ಟು ದೊಡ್ಡ ಒಂದು ಕಂಟ್ರಿ ಆಗಿದ್ರು, ಎಷ್ಟೇ ಜನರು ವಾಸವಾಗಿದ್ರು, ಇದೊಂದು ಅಮೂಲ್ಯವಾದ ಕಂಟ್ರಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ಒಂದು ಪಾರಂಪರಿಕವಾದ ಒಂದು ಹಲವಾರು ಇತಿಹಾಸಗಳನ್ನು ತಿರುಚುವಂತ ಒಂದು ಶಕ್ತಿ ಇದೆ ಅಂದ್ರೆ ಅದು ಇಂಡಿಯಾಗ ಮಾತ್ರ ಇದೆ. ಯಾಕಂದ್ರೆ ತಮಿಳ್ನಾಡು ತಮಿಳನ್ಸ್ ಅಂತ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ತಮಿಳ್ ಬಂದ್ಬಿಟ್ಟು ತುಂಬಾನೇ ಓಲ್ಡೆಸ್ಟ್ ಆದಂತ 1 ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಸೊ ಚೋಳರು ಪಾಂಡ್ಯರು ಎಲ್ಲರೂ ಕೂಡ ಅಲ್ಲಿ ಬದುಕಿದ್ರು. ಅವಾಗಿನ ಒಂದು ಕಾಲದಲ್ಲಿ ಇದ್ದಂತ ಎಲ್ಲಾ ರಾಜ ತುಂಬಾ ಹಳೆಯ ರಾಜರೆಲ್ಲ ಅಲ್ಲಿ ವಾಸವಾಗಿದ್ರು. ಸೊ ತಮಿಳರ ಒಂದು ಇದಕ್ಕೆ ಬಂದ್ರೆ, ಅವರ ಪ್ರಾಂತ್ಯದಲ್ಲಿ ಬಂದ್ರೆ, ತಮಿಳ್ನಾಡಲ್ಲಿ ಬಂದ್ರೆ ಹಲವಾರು ಒಂದು ಪಾರಂಪರಿಕ ಪ್ಲೇಸ್ಗಳಿದೆ, ಹಾಗೆ ಕರ್ನಾಟಕದಲ್ಲೂ ಈಗ ಇದೆ, ಹಾಗೆ ಕೇರಳದಲ್ಲೂ ಇದೆ. ಈ ಇಂಡಿಯಾ ಫುಲ್ ಆಗಿ ಕೂಡ ಎಲ್ಲಾನು ಕೂಡ ಒಂದು ಪಾರಂಪರಿಕವಾದ ಒಂದು ಇದು ದೇಶ ಅಂತ ಹೇಳ್ಬೇಕು, ಹಿಸ್ಟೋರಿಕಲ್ ಒಂದು ದೇಶ ಅಂತ ಹೇಳ್ಬೇಕು. ಬಟ್ ನಮ್ಮ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ, ಇದನ್ನೆಲ್ಲ ಕಾಪಾಡ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲದ ಒಂದು ಗೌರ್ಮೆಂಟ್ ಅಂತಲೇ ಹೇಳ್ಬೇಕು. ಈಗ ಫಾರಿನ್ ಅಲ್ಲಿ ಇದೇ ತರ ಒಂದು ಫಾಸಿಲ್ ಏನಾದ್ರು ಸಿಕ್ಕಿದ್ರೆ ಆ ಪ್ಲೇಸ್ ಅಲ್ಲಿ ಅದನ್ನ ಒಂದು ಮ್ಯೂಸಿಯಂ ಮಾಡಿ ಒಂದು ಹಿಸ್ಟೋರಿಕಲ್ ರೆಪ್ರೆಸೆಂಟ್ ಆಗಿ ಮಾಡ್ತಾ ಇದ್ರು, ಕಂಟ್ರಿಗೆ ಒಂದು ತಿರುಗಿ ನೋಡಿಸುವಂತ, ಎಲ್ಲಾ ದೇಶಗಳನ್ನ ತಿರುಗಿ ನೋಡಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇತ್ತು. ಬಟ್ ಇಲ್ಲಿ ಯಾವುದೇ ತರಹದ ಒಂದು ಸಪೋರ್ಟ್ನ ಅವ್ರು ತಗೋತಾ ಇಲ್ಲ, ಏನು ಕೂಡ ಮಾಡ್ತಾ ಇಲ್ಲ. ಇದೆಲ್ಲ ನಮ್ಮ ವಿಕ್ಟೋರಿಯಾ ಒಂದು ಗುರುತು ಅಂತಲೇ ಹೇಳ್ಬೇಕು, ಇದೆಲ್ಲ ನಮಗೆ ಸಿಕ್ಕಿದಂತ ಒಂದು ಗ್ರೇಟೆಸ್ಟ್ ಲಕ್ಕಿ ಚಾನ್ಸ್ ಅಂತ ಹೇಳ್ಬೇಕು, ಅದನ್ನ ಯೂಸ್ ಮಾಡ್ಕೋತಿಲ್ಲ ಅಂತಲೇ ಹೇಳ್ಬೇಕು. ಅಲ್ಲಿ ನಾನು ಸ್ಟೇಟ್ ಗೌರ್ಮೆಂಟ್ ಹೋಪ್ಲೆಸ್ ಆಗಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕಿಂತ ಹೋಪ್ಲೆಸ್ ಆಗಿದೆ ಅಂತಲೇ ಹೇಳ್ಬೇಕು. ಇದನ್ನ ಕೇರ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಅರಿಯಲೂರು ಅನ್ನೋ ಪ್ಲೇಸ್ ಅಲ್ಲಿ ಅಲ್ಲಿ ಒಂದು ಸಿಮೆಂಟ್ ಸಿಗುವಂತ ಅದೊಂದು ಪ್ಲೇಸ್, ಯಾಕಂದ್ರೆ ಸಿಮೆಂಟ್ ಕಲ್ಲುಗಳು ತುಂಬಾನೇ ಇದೆ, ಯಾಕಂದ್ರೆ ಅಲ್ಲಿ ಸಮುದ್ರ ಇದ್ದಿದ್ರಿಂದ ಫಸ್ಟ್ ಸಿಮೆಂಟ್ ಕಲ್ಲುಗಳ ಒಂದು ಸುಣ್ಣದ ಕಲ್ಲು ಅಂತ ಹೇಳ್ತೀವಿ ಅದು ದೊರೆಯುತ್ತದೆ. ಸೊ ಇದನ್ನ ಆ ಸಿಮೆಂಟ್ ಕಂಪನಿಗಳು ಎಲ್ಲ ಕೂಡ ಆ ಜಾಗವನ್ನು ಆಕ್ರಮಿಸಿಕೊಂಡು ಈ ತರ ಒಂದು ಫಾಸಿಲ್ ಸಿಕ್ಕಿದ್ರು ಕೂಡ ಅದನ್ನ ಮುಚ್ಚಾಕುವ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಾಗಲಿ, ಮಲ್ಟಿ ಮಿಲಿಯನರ್ಸ್ ಆಗಲಿ, ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾವುದೇ ಸತ್ಯವನ್ನು ಹೊರಗಡೆ ಬಿಟ್ಟರು ಆ ಜಾಗವನ್ನು ಮ್ಯೂಸಿಯಂ ಇಲ್ಲ ಆರ್ಕಿಯಾಲಜಿಕಲ್ ಇಲ್ಲ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸಬೇಕಾಗುತ್ತೆ, ಗೌರ್ಮೆಂಟ್ ವಶಕ್ಕೆ ಬರುತ್ತೆ ಅನ್ನೋ ಕಾರಣದಿಂದಾಗಿ ಇದನ್ನೆಲ್ಲ ಮುಚ್ಚಿಟ್ಕೊಂಡೇ ಬರ್ತಾ ಇದ್ದಾರೆ. ಇದೆಲ್ಲ ನಮ್ಮ ದುರಾದೃಷ್ಟ ಅಂತಲೇ ಹೇಳ್ಬೇಕು ಗಾಯ್ಸ್. ಬಟ್ ಇವತ್ತು ಹಂಡ್ರೆಡ್ಸ್ ಆಫ್ ಎಗ್ ಸಿಕ್ಕಿದ್ದು ಅರಿಯಲೂರಲ್ಲಿ, ಅದು ಅಮನಾಯ್ಡ್ ಅನ್ನೋ ಒಂದು ಸಮುದ್ರ ಜೀವಿ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಡೈನೋಸರ್ಗಳು ಕೂಡ ನಮ್ಮ ಇಂಡಿಯಾದಲ್ಲಿ ವಾಸವಿತ್ತು ಅಂತ ತಿಳ್ಕೊಳ್ಳಿ. ಇದನ್ನು ನಾನು ಇವತ್ತಿಗೆ ನಿಮ್ಮ ಜೊತೆ ಹೇಳಕ್ ಬಂದೆ, ನಾನು ಇವಾಗ ಅದನ್ನ ಹೇಳ್ಬಿಟ್ಟೆ ಅಂತ ನಾನು ಅನ್ಕೋತೀನಿ, ಕ್ಲಿಯರ್ ಆಗಿ ನಿಮಗೆಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರ ಜೊತೆನೂ ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಜುರಾಸಿಕ್ ಲವರ್ ಆಗಿದ್ರೆ ಅವರಿಗೂ ಕೂಡ ಈ ವಿಷಯನ ಶೇರ್ ಮಾಡಿ, ಅವರು ಕೂಡ ನಂಬ್ಕೊಂಡಿರ್ತಾರೆ ಜುರಾಸಿಕ್ ಇತ್ತು, ಡೈನೋಸರ್ಸ್ ಇತ್ತು, ಡೈನೋಸರ್ ಲವರ್ಸ್ ಯಾರಿಗಾದ್ರೂ ಇದ್ರೆ ಇನ್ನು ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಎಲ್ಲರೂ ಕೂಡ ಮನೆಯಲ್ಲಿ ಸೇಫ್ ಆಗಿರಿ. ಆ್ಯಂಡ್ ಇಟ್ಸ್ ಮೀ ಅಜಿತ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬೈ ಬೈ.